ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನೋಟಿಫಿಕೇಶನ್ಸ್ಗಾಗಿ ಬೆಲ್ ಬಟನ್ ಅನ್ನು ಒತ್ತಿ. ಹೇಳಿದ್ರು ಆತ ಅವನ ಕೈಯಿಂದ 5 ಲಕ್ಷ ಹಾಕ್ಬಿಟ್ಟು ಅಗ್ರಿಮೆಂಟು ಸೈನ್ ಅದ್ರೊಳಗೆ ಹಾಕೋನೆ. ಏನೋ ಒಂದು 20% ಏನೋ ಕಮಿಷನ್ನು ಅದು ಇದು ಏನೇನೋ ಬರ್ದವನೆ. ನಮ್ಮ ಭಾವ ಸ್ವಲ್ಪ ಬುದ್ಧಿವಂತ ಭಾವ ಹೇಳ್ದ, ಒಂದು ವೇಳೆ ಜಗ್ಗಿ ಫಿಲಮ್ ಏನಾದ್ರು ಓಡ್ಬಿಟ್ರೆ ಇವನೇ ಅರ್ಧ ಬಳ್ಕೊಂಡು ತಿನ್ಬಿಡೋನವನೇ. ಅದೊಂದು ಸ್ವಲ್ಪ ನಾವು ಮಾತಾಡೋದು ಒಳ್ಳೇದಲ್ವ? ಇದೊಂದು ಪಾಯಿಂಟ್ ನಂಗೆ ಯಾಕೋ ಡೌಟು. ಒಂದು ನಾವು ರಿಲೀಸ್ ಅಂದರೆ ಸಾಕು ಅಂತ ನಾವು ಸುಮ್ಮನೆ ಸಿನಿಮಾಸ್ ಯಾವ್ದಾರು ಬಂದ್ರೆ ಬೇಡ ಜಗ್ಗಿ ನಿಮ್ಗೆ ಗೊತ್ತಿಲ್ಲ ದುಡ್ಡು ಇಟ್ಟಾಗ್ಬಿಟ್ರೆ ಏನು ಮಾಡ್ತೀರಾ? ನೀವು ಹೇಳೋದು ಹೆಂಗಿದೆ ಅಂದ್ರೆ ಸಿನಿಮಾ ಏನೋ ಇಟ್ಟಾಬಿಟ್ಟು ದಾರಿಬಿಡಿ ಅನ್ನಂಗೆ ಎಲ್ಲ ಪೊದ್ದು ನಮ್ಮ ಮನೆ ಬರೋಂಗೆ ಹೇಳ್ತೀರಾ? ಬದ್ಲಿ ಸುಮ್ಮನೆ ಇರ್ರಿ ಅಂತ ಪ್ಲೀಸ್. ಸರಿ ಆಯ್ತು, ಅದ್ರ ಮೇಲೆ ನೋಡಿ ಡಿಸ್ಕಷನ್ ಆಯ್ತು. ಆಯ್ತು ಬಿಡು ರಾಜಾ, ನಿಮ್ಗೆ ಓಡುತ್ತೆ ಅಂತ ಅಷ್ಟು ಕಾನ್ಫಿಡೆನ್ಸ್ ತಾನೇ? ಆಯ್ತು ಬಿಡಪ್ಪ, ಅದೆಷ್ಟೋ ಪರ್ಸೆಂಟೇಜ್ ಎಲ್ಲ ಚೇಂಜ್ ಮಾಡ್ತೀನಿ, ಅಗ್ರಿಮೆಂಟ್ ಚೇಂಜ್ ಮಾಡ್ದು. ಸಿನಿಮಾಸ್ ಕೇಳಿದ ಮುದು ಬಂದು ಬಾರಲ್ಲಿ ಫುಲ್ ಗುಂಡಾಗ್ತಾ, ಏನು ಸಿನಿಮಾ ಅಷ್ಟು ಕಾನ್ಫಿಡೆನ್ಸ್ ನಿಮಗೆ ಓಡುತ್ತೆ ಪಿಚ್ಚರು ಅಂತ ಕಷ್ಟಪಟ್ಟಿದ್ದೀವಿ ನೋಡೋಣ. ನೆಕ್ಸ್ಟ್ ಅದು ಇತಿಹಾಸನ ಬದಲಾವಣೆ ಮಾಡ್ತಾರೆ. ಯಾವ ಮನುಷ್ಯನಿಗೆ ಒಂದು ಸಕ್ಸಸ್ ಅಂದ್ರೆ ಏನು, ದುಡ್ಡು ಅಂದ್ರೆ ಏನು ಗೊತ್ತಿಲ್ಲ. ಅವತ್ತಿನ ಕಾಲದಲ್ಲಿ 69 ಲಕ್ಷ ವ್ಯಾಪಾರ ಮಾಡಿದಂತ ಚಿತ್ರ 20 ಲಕ್ಷ ಮಾಣಿಕ್ಯಂದೆ ಕಮಿಷನ್ ತಗೊಂತಾನೆ. ಅವತ್ತಿನ ಕಾಲ 1 ಕೋಟಿ ಕಲೆಕ್ಷನ್ ಮಾಡಿದಂಥದ್ದು ದುಡ್ಡು ಎಂಬತಕ್ಕದನ್ನ ನಾನು ನೋಡಿದೆ. ಹಿಂಗೆ ನನ್ನ ಕಣ್ಣಲ್ಲಿ ಜೋಡಿಸ್ಬಿಟ್ಟು ನೋಡಿದೆ, ಓಹೋ ಏನಪ್ಪ ಹಿಂಗೆ ನೋಡಿದೆ. ಹಂಗೆ ಬೆಳೀತ ಇನ್ನೊಂದಾಗ ಏರು ಬೇರು ಹತ್ತದೆ ಬಿತ್ತೆ ಹಿಟ್ಟು ಫ್ಲಾಪು ನಡೆದು 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 ಮಧ್ಯ ಕೆಲವು ಮಹನೀಯರು ಯಾವುದೋ ಒಂದು ಪ್ರೋಗ್ರಾಮ ಕರೆದು ಬನ್ನಿ ಅಮ್ಮ ಇವರು ಪ್ರಭಾಕರ್ ಬರ್ತಾವ್ರೆ ನೀವು ಬನ್ನಿ ಅಂತ. ನಮ್ಮ ಡಿ ಕೆ ಶಿವಕುಮಾರ ನನ್ನ ಭಾಳ ಒಳ್ಳೆಯ ಫ್ರೆಂಡು, ಇವತ್ತು ಒಳ್ಳೆಯ ಫ್ರೆಂಡೆ, ಜಸ್ಟ್ ಲೈಕ್ ಮೈ ಬ್ರದರ್ ಕಾರದ. ಸರಿ ಆಯ್ತಪ್ಪ ಅಂತ ಹೋಗಿ ನಮ್ಮ ಭಾಷಣಗಳನ್ನ ಬಿಗಿದಾಗ ಅವನಿಗೆ ಒಂದು ಒಳಗಡೆ ಹುಳ ಹೋಯ್ತು. ಏನು ನನ್ನ ಮಗ ಹಿಂಗೆ ಅವನ್ನೆಲ್ಲ ನನ್ನ ಎಳ್ಕೊಂಡು ಪಾಲಿಟಿಕ್ಸ್ಗೆ ಹಾಕೋಬಿಟ್ರೆ ಹೆಂಗಿರ್ತದೆ ಅಂತ ಸ್ಕೀಮ್ ಹಾಕಿ ಟಕ್ ಅಂತ ಇಟ್ಕೊಂಡು ಬಿಸಾಕ್ದ ಪಾಲಿಟಿಕ್ಸ್ಗೆ. ಅಲ್ಲಿಂದ ಇನ್ನೊಂದು ಜರ್ನಿ ಸ್ಟಾರ್ಟ್ ಆಯಿತು. ಅದು ನಡೀತು ಇದು ನಡೀತು ಹಂಗೇ ಆಗ್ತಾ ಆಗ್ತಾ 40 ವರ್ಷ ಮುಗದೇ ಹೋಗ್ಬಿಟ್ಟಿದೆ. ಈ ಜರ್ನಿ ನೆನೆಸ್ಕೊಂಡಾಗ ಯಾರು ಮಾಡಿದ್ರು, ಎಲ್ಲಿ ಮಾಡಿದ್ರು, ಹೆಂಗಾಯ್ತು, ಏನಕ್ಕಾಯ್ತು, ಏನು ಇದ್ರದ್ದು ತತ್ವ ಸಿದ್ಧಾಂತ ಒಂದು ಅರ್ಥವೇ ಆಗಿಲ್ಲ. ಒಟ್ಟಲ್ಲಿ ಒಂದೊಂದು ಧನ್ಯವಾದ ದೇವರಿಗೆ. ಬಹುಶಃ ಇವತ್ತು ನಮ್ಮ ತಂದೆಗೆ ಒಬ್ಬರು ಬ್ರದರ್ ಬದುಕಿದ್ದಾರೆ, ಒಂದು ಮೂರು ಜನ 4 ಜನ ಸಿಸ್ಟರ್ಸ್ ಬದುಕಿದ್ದಾರೆ. ನೋಡಿದಾಗ ನನಗೆ ಒಳಗಡೆ ಒಂದು ಸಂತೋಷ ಏನು ಅನ್ಸುತ್ತೆ ಅಂದ್ರೆ, ಪಾಪ ಇವತ್ತು ಅದೇ ಮಧ್ಯಮ ವರ್ಗದ ಕುಟುಂಬದಲ್ಲಿ ಅದೇ ಜೀವನ ಅದೇ ಕಷ್ಟ. ಪಾಪ ನನ್ನ ಚಿಕ್ಕಪ್ಪದೇನು ಮಕ್ಕಳು ಪಾಪ ಆಟೋ ಹೊಡಿತಾ ಇದಾರೆ, ಇನ್ನೊಬ್ರು ಏನೋ ಸಣ್ಣ ಪುಟ್ಟ ಕೆಲಸ ಮಾಡ್ತಿದ್ದಾರೆ ಅಂತ ಒಂದು ಸಣ್ಣ ಫ್ಯಾಮಿಲಿನಲ್ಲಿ ಇಷ್ಟು ಇಷ್ಟು ದೊಡ್ಡ ಜರ್ನಿಲಿ ಸಾಕಷ್ಟು ಜನ ನಮ್ಗೆ ಸಹಾಯ ಮಾಡಿದ್ದಾರೆ. ಅದರಲ್ಲಿ ಆ ಕಾಲದ ಮಾಧ್ಯಮದ ಮಿತ್ರರು ಇಯರ್ಸ್ ಮನೆಯವ್ರು ನಡೆದು ಬಂದಿದ್ದು ದಾರಿ ಹೇಳ್ತಾ ಇದ್ರು. ಆ್ಯಂಡ್ ಒಂದು ಆರ್ಟಿಸ್ಟ್ ಆಗಿ ಅದಕ್ಕಿಂತ ಮುಂಚೆ ನಾನು ಅವ್ರು ಭೇಟಿಯಾದಾಗ ಐ ವಾಸ್ 19 ಇಯರ್ಸ್ ಆ್ಯಂಡ್ ಅವತ್ತಿಂದ ಹೀ ಹುಟ್ಟ ಅಂತೆ. ನಾನು ರಾಯರ ಹತ್ರ ಎರಡೇ ಕೇಳ್ತೀನಿ, ಬೇಜಾರು ಮಾಡ್ಕೋಬೇಡ ನೀನು, ಫಸ್ಟ್ ನಾನು ಬಣ್ಣ ಹಚ್ಚಬೇಕು, ನಾನು ಆರ್ಟಿಸ್ಟ್ ಆಗಬೇಕು ಅಂತ ಕೇಳ್ಕೊತೀನಿ, ನೆಕ್ಸ್ಟು ನೀನು ಮದುವೆ ಮಾಡ್ಕೋಬೇಕು ಅಂತ ಕೇಳ್ಕೊತೀನಿ ಅಂತ. ಸೊ
ಅವಾಗಲೇ ಕಾಂಪ್ರಮೈಸ್ ಗೊತ್ತಾಯ್ತು ನನ್ನ ಸೆಕೆಂಡ್ ಡೇ ಆಲ್ವೇಸ್ ಅವರ ಆಕ್ಟಿಂಗ್ ಅವರು ಬಣ್ಣ ಹಚ್ಚೋದು ಯಾಕಂದ್ರೆ ಅದು ಬಿಟ್ಟರೆ ಆ್ಯಂಡ್ ಇಟ್ ಇಸ್ ವೆರಿ ಸ್ಟ್ರೇಂಜ್ ಅವರು ತಾತ ಅವರು ಎಸ್ ಒಂದಷ್ಟು ಆರ್ಟ್ ಫೀಲ್ಡ್ ಅಲ್ಲಿ ಇದ್ರು ಬಟ್ ಇವ್ರಿಗೆ ಎಲ್ಲಿಂದ ಆ ಒಂದು ಒಲವು ಆನ್ ಆಕ್ಟಿಂಗ್ ಒಂದು ಶ್ರೀರಾಮಪುರಂ ರಸ್ತೆಯಲ್ಲಿ ಇದ್ದಾಗ ಇಡೀ ಸರ್ಕಲ್ ಇಟ್ಸ್ ಅ ನೋನ್ ಎಲ್ಲರೂ ಲೈಕ್ 40 ಇಯರ್ಸ್ ಬ್ಯಾಕ್ ಆ ಏರಿಯಾಗೆ ಆಟೋ ಡ್ರೈವರ್ಸೇ ಬರ್ತಾ ಇರಲಿಲ್ಲ ಅಂಥ ನಟೋರಿಯಸ್ ಏರಿಯಾ ಅಂಥ ಏರಿಯಾಲಿ ವಿತೌಟ್ ಎನಿ ಬ್ಯಾಕ್ ಗ್ರೌಂಡ್ ಹೀ ಆಲ್ವೇಸ್ ವಾಂಟೆಡ್ ಟು ಬಿ ಅ ಸ್ಟಾರ್ ಇಷ್ಟೊಂದು ಜನ ಈ 40 ಇಯರ್ಸ್ ಪಯಣ ಲಕ್ ಅಂತ ಹೇಳ್ಬೋದು ಖಂಡಿತವಾಗ್ಲೂ ದೇವರ ಆಶೀರ್ವಾದ ಇದೆ ಆದರೆ ಲಕ್ಗೆ ಇನ್ನೊಂದು ಎಕ್ಸ್ಪ್ಲನೇಷನ್ ಏನಂದ್ರೆ ಹಾರ್ಡ್ ವರ್ಕ್ ಡೆಡಿಕೇಶನ್ ಮತ್ತೆ ಅವರಲ್ಲಿ ಇರುವಂತ ಸೆಲ್ಫ್ ಕಾನ್ಫಿಡೆನ್ಸ್ ಸ್ಮೂತ್ ಜರ್ನಿ ಅಂದ್ರೆ ಖಂಡಿತವಾಗ್ಲೂ ಅಲ್ಲ ಎಸ್ ನನ್ನ ಒಂದು ಫಾರ್ಚುನ್ ಅಂತ ಹೇಳ್ಬೋದು ಇವರಿಗೆ ಪಾತ್ರಗಳು ಸಿಗದೆ ಇರುವಾಗ ಮದುವೆಯಾದ ಹೊಸ್ತ್ರಲ್ಲಿ ಲವ್ ಮ್ಯಾರೇಜ್ ಎವ್ರಿಬಡಿ ನೋಸ್ ದ ಸ್ಟೋರಿ ಸೊ ಇನ್ಲಾಸ್ ಇರಲಿಲ್ಲ ಪೇರೆಂಟ್ಸ್ ಇರಲಿಲ್ಲ ಫ್ಯಾಮಿಲಿ ಇರಲಿಲ್ಲ ಆಬ್ವಿಯಸ್ಲಿ ಸಕ್ಸಸ್ ಇಲ್ಲ ಅಂದರೆ ಅದು ಕೋಪ ಇತ್ತು ಬೇರೆ ಲವ್ ಮ್ಯಾರೇಜ್ ಅಂತ ಸೊ ನೋ ಬಡಿ ಅರೌಂಡ್ ಐ ವಾಸ್ ಇಸ್ ಓನ್ಲಿ ಆಡಿಯನ್ಸ್ ಡೈರೆಕ್ಟ್ರು ಎಡಿಟರು ಪ್ರೊಡ್ಯೂಸರು ಎಲ್ಲ ನಾನೇ ಬೆಳಗ್ಗೆ ಎದ್ದಾಗ ಅವರು ಹೇಗೆ ನಾರ್ಮಲ್ ಆಗಿರಕ್ಕೆ ಟ್ರೈ ಮಾಡ್ತಾ ಇದ್ರು ಅಂದರೆ ಯಾಕಂದ್ರೆ ಒಂದು ಆರ್ಟಿಸ್ಟ್ಗೆ ದ ಅಮೌಂಟ್ ಆಫ್ ಸೈಕಲಾಜಿಕಲ್ ಅಪ್ಸ್ ಆ್ಯಂಡ್ ಡೌನ್ಸ್ ಏನಾಗುತ್ತೋ ನಾರ್ಮಲ್ ಅವ್ರಿಗೆ ಅದು ಅರ್ಥ ಆಗೋದು ಬಹಳ ಕಷ್ಟ ಕಾರಣ ಒಂದು ಆರ್ಟಿಸ್ಟ್ ಅಂದಾಗ ಎಲ್ಲೋ ಒಂದು ಪ್ರಪಂಚದಲ್ಲಿ ಅವ್ರನ್ನ ಹೇಗೆ ಟ್ರೀಟ್ ಮಾಡ್ತಾರಂದ್ರೆ ದ ಹೋಲ್ ಸೆಟ್ ರಿವಾಲ್ವ್ಸ್ ಅರೌಂಡ್ ದೆಮ್ ಅವ್ರನ್ನ ಒಂಥರ ಕಿಂಗ್ಸ್ ತರ ಕ್ವೀನ್ಸ್ ತರ ಟ್ರೀಟ್ ಮಾಡಿ ಒಂದಷ್ಟು ಮೆಟ್ಲು ಫೇಮಲ್ಲಾಗಲಿ ಹೆಸರಲ್ಲಾಗಲಿ ಕೆಳಗಿಳಿದ್ರೆ ಅದು ತಡ್ಕೊಳ್ಳೋ ಶಕ್ತಿ ಅವ್ರಿಗಿರಲ್ಲ ಸೊ ಇವರಿಗೆ ಬ್ಯಾಕ್ ಬೋನ್ ಆಗಿ ಫ್ಯಾಮಿಲಿ ಮೆಂಬರ್ಸೇ ಇರಬೇಕು ಆ್ಯಂಡ್ ಇಟ್ ವಾಸ್ ಅ ವೆರಿ ಟಫ್ ಜರ್ನಿ ಫಾರ್ ಮೀ ಆಲ್ಸೋ ಯಾಕಂದರೆ ಅವರ ಒಂದು ಭಾವನೆಗಳನ್ನ ಅವ್ರು ಮಾತಾಡ್ಕೊಂಬರುವಾಗ ಅವರಿಗೆ ಗೊತ್ತಿಲ್ಲ ಎಷ್ಟು ಸರಿ ಅಂಬರೀಷ್ ಅವ್ರು ಮೀಟ್ ಮಾಡಿದಾಗ ಹಿಂಗೆ ಎಣ್ಣೆ ಹಾಕ್ದೆ ಅಲ್ಲಿ ಹೋದಾಗ ಹಿಂಗೆ ಕುಡ್ದಿದೆ ಎಸ್ ದಟ್ ವಾಸ್ ದಿ ನೇಚರ್ ಯಂಗ್ ಬ್ರ್ಯಾಶ್ ಆಲ್ಕೋಹಾಲ್ ಇದೆಲ್ಲ ಇದ್ದಾಗ ಜೊತೆಗೆ ಐ ವಾಂಟ್ ಟು ಪ್ರೂವ್ ಅನ್ನೋ ಒಂದು ಫೈರ್ ಇದ್ದಾಗ ಆಪರ್ಚುನಿಟಿ ಸಿಗಲಿಲ್ಲ ಅಂದಾಗ ಇಟ್ ಈಸ್ ವೆರಿ ಡಿಫಿಕಲ್ಟ್ ಇನಿಷಿಯಲ್ ಆಗಿ ಸೋಲೋ ಆಗಿ ಐ ವಾಸ್ ಲಕ್ಕಿ ಟು ಬಿ ದೇರ್ ಅದಾದ ನಂತರ ನನ್ನ ಮಗು ದೊಡ್ಡ ಮಗ ಹಿ ವಾಸ್ ಅರೌಂಡ್ ಫಸ್ಟ್ ಇಯರ್ ಬರ್ತ್ಡೇಗೆ ವಿ ವೆಂಟ್ ಶಾಪಿಂಗ್ ಇವ್ರು ಹೇಳ್ದಂಗೆ ರಣಧೀರ ಅವಗೆ ಕೊಟ್ಟಿರೋ ಕಾಸಲ್ಲಿ ಒಂದಷ್ಟು ಸ್ವಿಚ್ ಆಫ್ ಮಾಡಿ ಮಗನ ಬರ್ತ್ಡೇಗೆ ಅಂತ ಬಟ್ಟೆ ಇಸ್ಕೊಳಕ್ಕೆ ಅಂತ ಹೋದಾಗ ಫಸ್ಟ್ ಟೈಮ್ ಒಂದು ಪಬ್ಲಿಕ್ ಇವರು ಪಿಕ್ಚರಲ್ಲಿ ಆ್ಯಕ್ಟ್ ಮಾಡ್ತಾರಂತ ನನಗೆ ಕೇಳಿದ್ರು ಇವರು ಕ್ಯಾಶ್ ಕೌಂಟರ್ ಹತ್ರ ಇದ್ರು ಯಾರು ನಮಗೆ ಬಟ್ಟೆ ಮಾಡ್ತಾಯಿದ್ರು ಆ ಒಂದು ಹುಡುಗ ಕೇಳ ಇವರು ಪಿಕ್ಚರಲ್ಲಿ ಆ್ಯಕ್ಟ್ ಮಾಡ್ತಾರಂತ ಏನು ಖುಷಿ ಆಗೋಯ್ತು ಅಂದರೆ ಓ ಮೈ ಗಾಡ್ ಅದು ಫಸ್ಟ್ ಟೈಮ್ ನಾನು ಇವ್ರ ಮದುವೆ ಆಗಿ ಒಂದು ಮಗು ಆದ ನಂತರ ಸಂಬಡಿ ಹೂ ರೆಕಗ್ನೈಸ್ಡ್ ಹಿಮ್ ಆ್ಯಂಡ್ ಐ ರಿಮೆಂಬರ್ ಓಡೋಗಿ ಸೈಜ್ ಅದು ಎಲ್ಲರ ಎದುರುಗಡೆ ತೋರಿಸ್ಕೊಳಂಗಿಲ್ಲ ಸ್ವಲ್ಪ ಹಂಗೆ ಲೆವೆಲ್ ಮೇಂಟೈನ್ ಮಾಡಬೇಕು ಅಂದ್ಬಿಟ್ಟು ನಿಧಾನಕ್ಕೆ ಹೋಗಿ ಹೇಳಿದೆ ಅಂಗಡಿಯವರು ನೀನು ರೆಕಗ್ನೈಸ್ ಮಾಡಿದ್ರು ಪಿಕ್ಚರಲ್ಲಿ ಆ್ಯಕ್ಟ್ ಮಾಡ್ತಾರಂತ ಕೇಳ್ತಾ ಇದಾರಂತ ಇನ್ಸ್ಟೆಂಟಾಗಿ ನೋಡ್ಬೇಕು ಅದುವರೆಗೂ ಯಾವುದೇ ಕೈಯಲ್ಲಿ ಪ್ಯಾಕೆಟ್ ಇಟ್ಕೊಂಡಿರೋರು ನನ್ನ ಕೈಗೆ ಪ್ಯಾಕೆಟ್ ಕೊಟ್ಬಿಟ್ಟು ಏ ನೀನು ಪ್ಯಾಕೆಟ್ ತೊಗೊಂಬ ನಾನು ಇದೆಲ್ಲ ಎತ್ಕೊಂಬರಲ್ಲ ಜನ ಸ್ಟಾರ್ಟ್ ರೆಕಗ್ನೈಸಿಂಗ್ ಐ ಸೆಡ್ ಅಯ್ಯೋ ಹೇಳಿದೆ ತಪ್ಪಾಗೋಯ್ತಲ್ಲ ನಿನಗೆ ಅಂತ ಹೀ ವಾಸ್ ಆಲ್ಸೋ ಯಂಗ್ ಐ ವಾಸ್ ಆಲ್ಸೋ ಯಂಗ್ ಜಸ್ಟ್ ಇಮ್ಯಾಜಿನ್ ಬೋತ್ ಆರ್ ಇಡಿಯಟ್ಸ್ ಹೂ ಆರ್ ಹೆಡ್ ಸ್ಟ್ರಾಂಗ್ ಸೊ ನಮ್ಮ ಮ್ಯಾರೇಜ್ ಲೈಫ್ ಅಂತೂ ಬಿಡಿ ಯು ಕಾಂಟ್ ಇವನ್ ಇಮ್ಯಾಜಿನ್ ದ ರೋಲರ್ ಕೋಸ್ಟರ್ ಇನ್ ದಟ್ ಅಲ್ಲಿ ಶುರು ಆಗಿದ್ದು ಆ್ಯಂಡ್ ಆಸ್ ಈ ರೈಟ್ಲಿ ಪಾಯಿಂಟೆಡ್ ಔಟ್ ನನಗೆ ನನ್ನ ವಾತಾವರಣ ಟೋಟಲಿ ಡಿಫ್ರೆಂಟ್ ಅಪ್ಪ ಅಮ್ಮ ಏಥಿಸ್ಟ್ ದೇ ಡೋಂಟ್ ಬಿಲೀವ್ ಇನ್ ಗಾಡ್ ಇಲ್ಲಿ ಇವ್ರ ವಾತಾವರಣ ಎವ್ರಿಥಿಂಗ್ ಈಸ್ ಅಸ್ಟ್ರಾಲಜಿ ಆ್ಯಂಡ್ ರಿಲಿಜನ್ ಬೇಸ್ಡ್ ಸೊ ನನಗೆ ಎಂಥ ಒಂದು ಬ್ಯೂಟಿಫುಲ್ ಲರ್ನಿಂಗ್ ಎಕ್ಸ್ಪೀರಿಯನ್ಸ್ ಅಂದರೆ ಪ್ರತಿ ಸರಿ ಇದು ನಾನು ನೋಡಿರೋದು ಕಂಡಿರೋದು ನಾವು ಮಂತ್ರಾಲಯಕ್ಕೆ ಹೋಗಿ ವಾಪಸ್ ಬರುವಾಗ ಮಂತ್ರಾಲಯಕ್ಕೆ ಹೋಗೋಕೆ ದುಡ್ಡೇ ಇರ್ತಾ ಇರಲಿಲ್ಲ ಎಷ್ಟು ಸರ್ಕಸ್ ಪಟ್ಟು ಅಲ್ಲಿ ಮಂತ್ರಾಲಯದಲ್ಲಿ ಹೋದಾಗ ಅರ್ಧ ಟೀ ಕುಡಿಯೋಕೆ ನಮ್ಗೆ ಕಾಫಿ ಇರ್ತಾ ಕಾಸು ಇರ್ತಾ ಇರಲಿಲ್ಲ ಅಂಥದ್ದು ಮುಗಿಸ್ಕೊಂಡು ಬಂದರೆ ಆ್ಯಂಡ್ ಈ ವಾಸ್ ವೆರಿ ಕಾನ್ಫಿಡೆಂಟ್ ಪವರ್ ಆಫ್ ವಿಜುವಲೈಸೇಷನ್ ಅಂತ ಇವತ್ತು ನಾನೇನು ಓದ್ತೀನೋ ಐ ಹ್ಯಾವ್ ಸೀನ್ ಇಟ್ ಇನ್ ಹಿಮ್ ಹಿ ವುಡ್ ಟೆಲ್ ಮಂತ್ರಾಲಯದಿಂದ ವಾಪಸ್ ಹೋಗುವಾಗ ನೀನು ನೋಡ್ಬಾರು
ಪರವಾಗಿಲ್ಲ ಅಣ್ಣ, ನಾನು ಈಗಾಯ್ತು ನಮ್ಮ ವೆಂಕಟೇಶ್ ಮೂರ್ತಿಗಳು ಅವ್ರದ್ದು ಹಾಡನ್ನ ಕೇಳಿದೆ ಒಂದು ಬಾರಿ ಸ್ಮರಣೆ ಸಾಲದೆ. ನನಗೆ ಮನಸ್ಸಲ್ಲಂತೂ ಏನು, ನಾನೊಬ್ಬ ಆಕ್ಟರ್ ಆಗಿ ಇಷ್ಟೆಲ್ಲ ಆಕ್ಟ್ ಮಾಡ್ತೀನಿ, ರಾಯರ ಮುಂದೆ ಕುತ್ಕೊಂಡು ಶಾಸ್ತ್ರೋತ್ವಾಗಿ ಆಡೋ ಯೋಗ್ಯತೆ ಇಲ್ವಲ್ಲ. ನಮ್ಮಪ್ಪ ಸಂಗೀತ ಅರ್ಗಳೇ ಕೂಡಿಸಲ್ಲ ಒಡೆ, ಒಂದೊಂದು ಸಂಗೀತ ಮೇಲ್ಟ್ರ ಮುಂದೆನೆ ಬಂದು ಹೊಡೆದ್ಬಿಟ್ಟು ಅವರು ವೀಣೆ ಎಲ್ಲ ಹೊಡೆದಾಕ್ಬಿಟ್ಟಿದ್ದ ನಮ್ಮಪ್ಪ. ಸೊ ಅವ್ರಿಗೆ ಇಷ್ಟ ಇಲ್ಲ ನಾವೆಲ್ಲ ಕಲೆ ಆಗಿಲ್ಲ ಅಂದ. ಸೊ ಆ ಬೈಕೆ ನಾನು ಕಲೀಲಿಲ್ಲ. ಏನು ಸಿನಿಮಾ ಹಾಡುಗಳೆಲ್ಲ ಆಡ್ತೀವಿ, ಆ ಥರ ಶಾಸ್ತ್ರೋತ್ವಾಗಿ ಈಗೂ ಮನಸ್ಸಿಟ್ಟರೆ ಕಲಿಬೋದು, ಅದನ್ನ ರಾಯರೇ ಭಿಕ್ಷೆ ಕೊಡಬೇಕು ಅಂತ ನಾನು ರಾಯರ ಫೋಟೋ ನೋಡಿ ಧ್ಯಾನ ಮಾಡ್ತಿದ್ದೆ. ಯಾವತ್ತಾರು ಒಂದಿನ ಯಾಕೆ ನನಗೆ ಅಷ್ಟು ನಾನು ಎಮೋಷನ್ ಆದೆ ಆ ಪೀರಿಯಡಲ್ಲಿ ಅಂದರೆ, ಪೇಜಾವರ ಶ್ರೀಗಳು ಕೇಳ್ತಾ ಇದ್ರು ಹಾಡನ್ನ, ವೆಂಕಟೇಶ್ ಮೂರ್ತಿಯವರು ಹಾಡ್ತಾ ಇದ್ದಾರೆ. ಇಂಥ ಅದ್ಭುತ ಅದು ಅಂತಂದರೆ ಎಲ್ಲ ಮಂತ್ರಮುದ್ರಾಗೆ ನೋಡ್ತಾ ಕೂತಿದ್ರು. ಸೊ ಒಂದು ಸಂಗೀತಕ್ಕೆ ಅಷ್ಟೊಂದು ಶಕ್ತಿ ಇದೆ. ನಾನು ಮಂತ್ರಾಲಯಕ್ಕೆ ಹೋಗ್ತೀನಿ, ನನಗೆ ಅಡೆತಡೆ ಇಲ್ಲ, ಕೂತಿರ್ತೀನಿ, ಎಲ್ಲೋ ನನಗೂ ಈ ಥರ ಒಂದು ಕಲ್ತುಬಿಟ್ರೆ ಎಷ್ಟು ಚೆನ್ನಾಗಿ ಹಾಡ್ಬೋದಲ್ವಾ ಅಂತ ನನಗೆ ಒಂಥರ ಹುಚ್ಚ. ನಾನು ಏನು ಅನಿಸೋದು, ನಾನು ರಾಯರ ಫೋಟೋ ನೋಡ್ಕೊಂಡು ಮಾತಾಡೋದು. ಇಮ್ಮಿಡಿಯೇಟಾಗಿ ನನಗೆ ವಾಟ್ಸಪ್ ಕಾಲ್ ಬರುತ್ತೆ. ಅವ್ರು ಮಾಡಲ್ಲ, ನರಸಿಂಹ ಯಾವತ್ತೂ ಮಾಡಲ್ಲ. ನಾನು ಏನು ಮಂತ್ರಾಲಯದ ಅಂತ ಆನ್ ಮಾಡಿದ್ರೆ ಆ ಮನುಷ್ಯ ಬೃಂದಾವನ ಹಿಡ್ಕೊಬಿಟ್ಟಿದ್ದ. ನನಗೆ ಕಣ್ಣಂಗೆ ನೀರು ಸುದೋಯ್ತು. ನನಗೆ ಏನಿದು, ನಾನು ಇಲ್ಲೇನೋ ಯೋಚನೆ ಮಾಡ್ತೀನಿ, ಇದು ಬಂತು ಅಂತ. ಆಮೇಲೆ ಅವ್ರು ಮ್ಯೂಟ್ ಬೇರೆ ಹಾಕೊಂಡ್ಬಿಟ್ಟಿದ್ದಾರೆ. ನಾನು ನರಸಿಂಹ ನರಸಿಂಹ ಅಂತ ಕೂಗ್ತಾನೆ ಇದ್ದೀನಿ, ಯಾಕಂದ್ರೆ ಶ್ರೀಗಳೇನೋ ಬೇರೆ ಪೂಜೆ ಮಾಡ್ತಾ ಇದ್ರು, ಸೌಂಡ್ ಬರಬಾರ್ದು ಅಂತೇನು ಹಾಕ್ಬಿಟ್ಟಿದ್ರು. ಆಮೇಲೆ ನಾನು ಅದನ್ನು ಬಿಟ್ಟು ಧ್ಯಾನ ಮಾಡಿಬಿಟ್ಟು ಆಮೇಲೆ ತಿರ್ಗಾ ಕಟ್ ಮಾಡಿ ಕಾಲ್ಮಿ ಬ್ಯಾಕ್ ಅಂತ ಹಾಕಿದೆ. ಸರಿ ಕಾಲ್ ಮಾಡಿದ್ರು. ಏನು ನರಸಿಂಹ, ಏನು ಪ್ರೇರಣೆ ಆಯಿತು 9:30 ರಾತ್ರಿನಲ್ಲಿ ರಾಯರ ಬಂದಾವ ಮುಂದೆ ಯಾಕೆ ನೀನು ಆನ್ ಮಾಡಿದೆ, ನನಗೆ ದಯವಿಟ್ಟು ನೀನು ಹೇಳಬೇಕು ನನಗೆ. ಇಲ್ಲಿ ಬೇರೆ ಏನೋ ನಡೀತಾ ಇತ್ತು ಚರ್ಚೆ, ಈ ಚರ್ಚೆ ಆ ರಾಯರು ಕೇಳಿಸೋದು ಆಮೇಲೆ ಇದ್ದಿನ್ಕೊಂಡು ನಾನು ಅಂತ ಹೇಳೋ ಥರ ಆಗೋಯ್ತು ನನಗೆ. ಏನು ಅಂದಾಗ ಅವ್ರು ಹೇಳಿದ್ರು, ಇಲ್ಲ ಕನಕವಚ ಸೇವೆ ಇತ್ತು, ಎಲ್ಲವೂ ತೆಗೆಸ್ತಾ ಇದ್ವಿ, ಅದನ್ನೆಲ್ಲ ಪ್ಯಾಕ್ ಮಾಡಿಸ್ತಾ ಇದ್ದೆ, ನಾನು ಬಂದಾವ ಮುಂದೆ ನಿಂತ್ಕೊಂಡೇ ಇದ್ದೀನಿ. ನನಗೇನೋ ಆಲ್ ಆಫ್ ಎ ಸಡನ್ನು ಯಾವ ಮನಸ್ಸಲ್ಲಿ ಬಂದ್ವಿ ಎಜುಕೇಶನ್ ತೋರಿಸೋ ಬಂದಾವನ ಅನ್ನಂಗಾಯ್ತು. ನಾನು ಮರು ಮಾತಾಡ್ದೆ ಹಿಡಿದ್ಬಿಟ್ಟೆ ಅದನ್ನು. ಅಂದರೆ ದಿಸ್ ಇಸ್ ದಿ ಸಂಬಂಧ, ನಂಬಿಕೆಯೇ ದೇವರು. ತುಂಬ ಯಾರೋ ಒಬ್ರು ಅರ್ಪಣಾ ಮನೋಭಾವದಲ್ಲಿ ಒಬ್ರನ್ನೊಬ್ರು, ಇವಾಗ ಯಾರೋ ನಿಮ್ಮ ರಾಯರನ್ನೇ ಅಂತ ಅಲ್ಲ, ನಿಮ್ಮ ಮನೆಯವ್ರನ್ನೇ ಪ್ರೀತಿಸ್ಬಿಡಿ, ನೀವು ಯಾವಾಗೋ ಒಂದು ಸರೋತ್ತಲ್ಲಿ ಅವ್ರನ್ನ ಜ್ಞಾಪಿಸ್ಕೊಂಡ್ಬಿಟ್ರೆ ಅವ್ರು ಇಮಿಡಿಯೇಟ್ ಆಗಿ ಫೋನ್ ಮಾಡ್ತಾರೆ ನಿಮಗೆ, ನಿಮಗೆ ಆಶ್ಚರ್ಯ ಆಗುತ್ತೆ, ಹಿಂಗೆ ಇದು ನಾನು ನೆನೆಸ್ಕೊಂಡೆ ಅವ್ರು ಫೋನ್ ಬಂದ್ಬಿಡ್ತಾನ ಅಂತ. ಸೊ ಇದೇ ಟೆಲಿಪತಿ, ಇದು ವರ್ಕ್ ಆಗುತ್ತೆ. ಯಾಕೆ ಅಷ್ಟೆಲ್ಲ ಒಂದು ಇದು ಅಂತ ಅಂದರೆ, ನಾನು ಎಷ್ಟೋ ನನ್ನ ಹೃದಯದಲ್ಲಿ ಬಚ್ಚಿಕೊಂಡಿರೋ ವಿಚಾರಗಳು ಎಲ್ಲೂ ನಾನು ಚರ್ಚೆ ಮಾಡೋಕೆ ಹೋಗಲ್ಲ. ನಾನೊಂಥರ ಕಾಡು ಮನುಷ್ಯ ಇದ್ದಂಗೆ ಒಳಗೇ ಆನಂದ ಪಡ್ತಾ ಇರ್ತೀನಿ. ತುಂಬ 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 ಹತ್ತಿರದಲ್ಲಿ ಏನೇನೋ ಒಂದು ಆನಂದ ಸಿಗುತ್ತೆ, ಹೇಳೋಕೆ ಅಸಾಧ್ಯವಾದಂಥ ಅಂಥದ್ದೊಂದು ಏನಕ್ಕೆ ಅಂತಲೂ ಗೊತ್ತಿಲ್ಲ ನನಗೆ. ಕೇದಾರನಾಥ ಶ್ರೀಗಳು ಮಂತ್ರ ದೀಕ್ಷೆ ಕೊಟ್ಬಿಟ್ರು, ಕೊಟ್ಟು ನನಗಿಲ್ಲಪ್ಪ ನಿನ್ನ ಜಾತಕದ ಪ್ರಕಾರ ನಿನ್ನ ಹಂಸಯೋಗದಲ್ಲಿ ಗುರು ಇದ್ದಾನೆ, ನೀನು 4-5 ಜನಕ್ಕೆ ಒಂದು ದಾರಿದೀಪವಾಗುವಂಥ ಕೆಲಸಗಳು ಸಾಕಷ್ಟು ಮಾಡಬೇಕಾಗಿದೆ, ಸ್ವಲ್ಪ ಡೀಪಾಗಿ ಹೋಗು, ನೀನು ಡೀಪಾಗಿ ಹೋಗು, ಬಾ ಹಿಮಾಲಯಸ್ ಕಡೆ ಬಂದ್ಬಿಡು ನೀನು ಅಂತ ಹೇಳಿ ಅಲ್ಲಿ ಕರ್ಕೊಂಡು ಹೋಗೋದು. ನನಗೆ ಎಲ್ಲೋ ಕದ್ದು ಮುಚ್ಚಿ ಏನೇನೋ ಎಲ್ಲ ಹತ್ತುತ್ತೀವಿ, ಮೇಲೆ ಏನೇನೋ ನೋಡ್ತೀವಿ ಅದೆಲ್ಲ. ಯಾಕಂದರೆ ಇದು ತುಂಬ ದೊಡ್ಡ ಚರ್ಚೆ ಮಾಡೋ ಪ್ರಪಂಚ. ಏನೋ ಮಾತಾಡಿದ ತಕ್ಷಣ ಕೆಲವ್ರಿಗೆ ಇಷ್ಟ ಆಗುತ್ತೆ, ಕೆಲವ್ರಿಗೆ ಇಷ್ಟ ಇರೋಲ್ಲ. ಇಷ್ಟ ಇದ್ದವರು ಆನಂದವಾಗಿ ಕೇಳ್ತಾರೆ, ಇಷ್ಟ ಇದ್ದಾರೆ ಯಾ ಯಾವನಪ್ಪ ಗುರು ಎಂದು ಅಂತಾನೆ. ಯಾಕೆ ಬೇಕು ಆಧ್ಯಾತ್ಮ ಯಾವತ್ತು ಚರ್ಚೆ ಆಗಬಾರ್ದು, ಒಳಗಡೆ ಆನಂದ ಸಿಗಬೇಕು. ಸೊ ಹಿಂಗೆ ಏನೇನೋ ಸಿಗ್ತಾ ಇರುತ್ತೆ, ಇದು ಮಾಡ್ತಿರ್ತೀವಲ್ಲ. ಹಾಗಾಗಿ ಆ ರಾಯರು ಮತ್ತು ನಮ್ಮ ಸಂಬಂಧ ಗೊತ್ತಿಲ್ಲ, ಅದು ಯಾವ ಜನ್ಮದ ಪುಣ್ಯನೋ ಗೊತ್ತಿಲ್ಲ. ನಾನು ಅವ್ರಿಗೆ ನಾನು ಪ್ರಾರ್ಥನೆ ಮಾಡೋದಿಷ್ಟೇ. ಎಷ್ಟೋ ಮನೆಗಳಲ್ಲಿ ಮಕ್ಕಳು ಇರ್ತಾರೆ ಪಾಪ, ಇವತ್ತು ನೋಡಿ ನನಗೂ 34 ವರ್ಷದ ಮಗ ಇದ್ದಾನೆ. ಎಷ್ಟೋ ಮಕ್ಕಳು ಇಲ್ಲೆಲ್ಲ ಮೀಡಿಯಾದಲ್ಲಿ ಏನೋ ಒಂದು ಕನಸು ಹೊತ್ಕೊಂಡ್ಬರ್ತಾರೆ, ನಾನು ಏನೋ ಒಂದು ದುಡ್ಡು ಟಾಪ್ ಮೋಸ್ಟ್ ಆಗಬೇಕು ಅಂತ ಬರ್ತಾರೆ. ಸಿನಿಮಾನಲ್ಲೂ ಅಷ್ಟೇ, ಎಷ್ಟೋ ಜನ ಮಕ್ಕಳು ಹೇ ನಾನು ಒಂದು ದೊಡ್ಡ ಆ್ಯಕ್ಟರ್ ಆಗಬೇಕು ಅಂತ ಒಂದು ಯಾವ್ದಾವುದೋ ನಟರನ್ನ ಇನ್ಸ್ಪೈರ್ ಆಗ್ಬಿಟ್ಟು ಬರ್ತಾರೆ. ಸೊ ಒಂದು ಜನ್ರೇಷನ್, ದೊಡ್ಡ ಜನ್ರೇಷನು ಕನಸು ಕಾಣ್ತಾರೆ. ನನ್ನ ಪ್ರಾರ್ಥನೆ ದೇವ್ರಿಗಷ್ಟೇ, ಚೆನ್ನಾಗಿಟ್ಟಿದ್ದೀರಿ, ಚೆನ್ನಾಗಿ ಕೊಟ್ಟಿದ್ದೀರಿ, ಆನಂದವಾಗಿಟ್ಟಿದ್ದೀರಿ, ಮುಂದಿನ ಜನಾಂಗವು ಎಲ್ಲರೂ ಅವರವ್ರ ಕ್ಷೇತ್ರದಲ್ಲಿ ಚೆನ್ನಾಗಿ ಮುಂದುವರಿತಾ ಹೋಗ್ತಾ ಇರಬೇಕು, ಆನಂದ ಪಡಬೇಕು. ಯಾಕೆಂದರೆ ಯಾವುದು ಶಾಶ್ವತ ಅಲ್ಲ. ನಾನು ಎಷ್ಟೆಷ್ಟೋ ಅದು ಎಸ್ಪೆಷಲಿ ಈ ಪೀರಿಯಡಲ್ಲಿ ಮನುಷ್ಯ ಕಲ್ತ್ಕೋಬೇಕು ಅಂತೇಳಿ ಭಗವಂತ ಇಂಥ ದೊಡ್ಡ ಅದ್ಭುತ ಕೊರೋನಾನ ತಂದುಬಿಟ್ಟ ಎಲ್ಲ ಬೈಕೊಂತಾರೆ. ಕೊರೋನಾ ಬಂದು ಹಾಳಾಗೋಗ್ಬಿಟ್ವಿ ಅಂತ, ಅದು ಬಂದಿರೋದೆ ನಮ್ಮನ್ನು ಎಚ್ಚರಿಸಲು, ನಮ್ಮ ಮುಖಕ್ಕೆ ಕನ್ನಡಿ ಹಿಡಿಯೋಕೆ ನಮ್ಮ. ಯಾಕಂದರೆ ಮನುಷ್ಯರು ಇವತ್ತು ನಾವು ಹೆಂಗೆ ಆಗಿದ್ದೀವಿ ಅಂದರೆ, ನಾವು ಸೋಷಿಯಲ್ ಮೀಡಿಯಾ ನೋಡಿ ಗೊತ್ತಾಗ್ತದೆ. ನೀವು ಯಾವುದಾದ್ರು ಒಂದು ವಿಷಯನ ತಗೊಂಡು, ಇದೇ ವಿಷಯನ ತಗೊಂಡು ದೇವ್ರ ಬಗ್ಗೆ ಮಾತಾಡಿ, ಅದ್ಭುತವಾಗಿ ಮಾತಾಡಿ, ಭಗವದ್ಗೀತೆ ಬಗ್ಗೆ ಮಾತಾಡಿ, 1,000 ಲೈಕ್ಸ್ ಬರುತ್ತೆ, 1-2,000 ಹಿಂಗೆ ಬರುತ್ತೆ ದೇವ್ರಿಗೆ.
ಯಾವುದೋ ಒಂದು ಸನ್ನಿಲುವಿಯನ್ ಬಗ್ಗೆ ಹಾಕಿ ಒಂದು 10,000 ಜನ ಹಿಂಗಾಗ್ತಾರೆ, ಒಂದು 2,000 ಜನ ಹಿಂಗಾಗ್ತಾರೆ. ಅಂದ್ರೆ ನೀವು ಈ ಸಮಾಜನ ನೋಡಿ ಹೆಂಗ್ ಆಗ್ಬಿಟ್ಟಿದೆ ಅಂದ್ರೆ ಅವ್ರು ಯಾರೂ ತಪ್ಪಲ್ಲ, ಮಾರ್ಗದರ್ಶನದ ಕೊರತೆ ಕೂಡ ಅವರಿಲ್ಲ. ಅವ್ರ ಮಾರ್ಗದರ್ಶನ ಕೊಟ್ಬಿಟ್ರೆ ಎಲ್ಲರ ಹೃದಯವೂ ಅಷ್ಟೇ ಶ್ರೀಮಂತವಾಗಿದೆ, ಏನ್ ಮಾಡೋಕ್ಕಾಗಲ್ಲ. ಒಬ್ಬೊಬ್ರು ಒಂದೊಂದು ಕಡೆ ಬೆಳೆದಿರ್ತಾರೆ, ಒಂದೊಂದು ವಾತಾವರಣ, ಒಬ್ಬನಿಗೆ ಒಂದು ವಿಷಯ. ಇವತ್ತು ತಂದೆ ತಾಯಿಗಳು ಬಹಳ ಎಚ್ಚರಿಕೆಯಿಂದ ಇವತ್ತು ನೆಕ್ಸ್ಟ್ ಜನರೇಷನ್ ಮೇಲೆ ಗಮನ ಹರಿಸ್ಬೇಕು. ಇಂಟರ್ನೆಟ್ಗಳು ಏನ್ ಕಮ್ಮಿ ಕಲಿಸ್ತಿದೆ ಅಂತ ತಿಳ್ಕೊಬೇಡಿ. ಅತ್ಯ ಅದ್ಭುತವಾದಂತ ವಿದ್ಯೆಗಳನ್ನ ಮಕ್ಕಳನ್ನ ಮನೆಯಲ್ಲಿ ಕಲಿಸ್ಕೊಡ್ತಾ ಇದೆ, ಸರ್ವ ನಾಶ ಆಗ್ತಾ ಇದೆ ಜನಾಂಗ. ನೀವೆಲ್ಲ ಹೇಳಿ ಮಾಡೋಣ ಬನ್ನಿ. ನನ್ನ ಮನಸ್ಸಲ್ಲಿ ನೂರಾರಿದೆ. ನನ್ನ ಮನಸ್ಸಲ್ಲಿ ಈ ಕಲಾವಿದ ಅಂತ ಒಬ್ಬ ಕೂತ್ಕೊಂಡಿದ್ದಲ್ಲ, ಅವನ ಕಿತಾಕಿದ್ದೆ ಸೇಡಿಗೆ. ಆಮೇಲೆ ಇವನು ಸಾರ್ವಜನಿಕವಾಗಿ ಬೆಳಿದೇನ ಕಿತಾಕಿದ್ದೆ. ನಿಮ್ಮ ಮನೆಗೂ ಇಲ್ಲ, ವೆರಿ ಆರ್ಡಿನರಿ ಮ್ಯಾನ್, ನನಗೆ ತುಂಬ ಇಷ್ಟ. ನೀವು ಯಾರೇ ಬನ್ನಿ, ಇಂಥದ್ದು ಒಳ್ಳೇದು ಮಾಡೋಣ ಬನ್ನಿ ಅಂದ್ರೆ ನಾನು ಪಂಚೆ ಹಾಕೊಂಡು ಹವಾಯಿ ಚಪ್ಪಲಿ ಹಾಕೊಂಡ್ಬರ್ತೀನಿ ನಿಮ್ಮ ಜೊತೆ ಕೆಲಸ ಮಾಡೋದು. ನಾನು ಆನೆಸ್ಟ್ ಆಗಿ ಹೇಳಬೇಕು ಅಂದ್ರೆ ನನಗೆ ಇಂಟ್ರೆಸ್ಟ್ ಕಮ್ಮಿ, ಯಾವುದ್ರ ಮೇಲೂ ಇಂಟ್ರೆಸ್ಟ್ ಇಲ್ಲ. ಏನಕ್ಕೆ ಅಯ್ಯೋ ಎಲ್ಲ ಮನಾಟನಿ, ಇದು ಮನಾಟನಿ, ಅದು ಮನಾಟನಿ. ನಾನು ಅದು ಮುಚ್ಚಿಟ್ಕೊಂಡು ಹೃದಯದಲ್ಲಿ ಏನೇನೋ ಮಾತಾಡೋದು ಅದೆಲ್ಲ ಒಳ್ಳೇದಲ್ಲ. ಯಾಕಂದ್ರೆ ಆತ್ಮಸಾಕ್ಷಿಗಿಂತ ದೊಡ್ಡದು ಯಾವುದು ಇಲ್ಲ. ನಾನು ಇವತ್ತು ಏನಾದರೂ ಇದ್ದೀನಿ ಅಂದರೆ ಯಾವ ನನ್ನ ಮಕ್ಕಳು ಬಂದು ನನಗೆ ಕೇಳಲಿಲ್ಲ, ನಾನು ನಿಮ್ಮ ಮಗನ ಹುಟ್ಟಿದ್ದೀನಿ ಅಂತ ಕೇಳಲಿಲ್ಲ. ಹುಟ್ಟಿದ್ದಾವೆ, ಅವಕ್ಕೊಂದು ಸರಿ ದಾರಿ ತೋರಿಸ್ಬೇಕು ಅಂತ ನಾನು ಕೆಲಸ ಮಾಡ್ತಾ ಇದ್ದೀನಿ. ಇವತ್ತು ನಾನು ಸಾಕಪ್ಪ ನನಗೆ ಅಂತ ನಾನು ಡಿಸೈಡ್ ಮಾಡಿದ್ರೆ ಮುಗಿದು ಹೋಯ್ತು, ನಾನು ಯಾರ ಕೈಗೂ ಸಿಗಲ್ಲ, ನಂದೇ ನನ್ನ ಬದುಕು ನಾನು ನೋಡ್ಕೊಳ್ತೇನೆ. ನಂದೊಂದು ಕಮಿಟ್ಮೆಂಟ್. ಇಲ್ಲ, ನನಗೆ ಆ ಥರ ಪ್ರಾಮಿಸ್ ಆಗಿ ಅನ್ನಿಸ್ತಾ ಇಲ್ಲ. ಅವಕಾಶ ತಾನಾಗ ತಾನು ಬಂದ್ರೆ ಮಾಡ್ತೀನಿ. ನಾನು ಯಾರಿಗೂ ಕೇಳೋದಿಲ್ಲ. ನಾನು ಮೊನ್ನೆನೂ ಅಷ್ಟೇ ನಾನು ರಾಘವೇಂದ್ರನ್ ಹೇಳಿದೆ, ಬಿಟ್ಬಿಡು ರಾಘವೇಂದ್ರ, ನನಗೆ ಬೇಡ, ನಾನು ಟಿವಿ ಇದೆಲ್ಲ ಕೂತ್ಕೊಂಡು ಮಾತಾಡೋಕ್ಕೆ ನನಗೆ ಪೇಷನ್ಸು ಇಲ್ಲ, ಬಿಟ್ಟುಬಿಡಿ ಅಂತ ಹೇಳಿ ನಾನು ಆಲ್ಮೋಸ್ಟ್ ನಾನು ಮಾಡೋದೇ ಇಲ್ಲ ಅಂತ ಕಳಿಸ್ಬಿಟ್ಟೆ. ಯೋಗರಾಜ್ ಭಟ್ರು, ರಕ್ಷಿತಾ ಅವರು, ಅವರೆಲ್ಲ ಕಣ್ಣಲ್ಲಿ ನೀರು ಹಾಕ್ಕೊಂಡು ನೀವು ಶುರು ಮಾಡಿದ್ದು ಎಲ್ಲೆಲ್ಲೋ ಮುಟ್ಟಿದೆ, ಯಾಕೆ ನಿಲ್ಲಿಸ್ತಾ ಇದ್ದೀರಿ ಇದು, ನೀವು ದಯವಿಟ್ಟು ಮಾಡಬೇಕು ಅಂತ ಹೇಳಿ ಒಂದೇ ಒಂದು ಮಾತನ್ಬಿಟ್ರು ಲಾಸ್ಟ್ಗೆ. ಸರ್, ನೀವು ನಿಮ್ಮ ಆತ್ಮತೃಪ್ತಿಗೆ ಅಥವಾ ನೀವು ದುಡ್ಡಿಗೆ ಮಾಡ್ತಾ ಇದ್ದೀವಿ ಅಂತ ನಿಮ್ಗೆ ಅನಿಸಿ ನೀವು ಬೇಡ ಅಂತ ಅನ್ನಿಸ್ಬೋದು. ಒಂದು ನೆನಪಲ್ಲಿಡಿ, 300 ಜನ ಊಟ ಮಾಡ್ತಾರೆ ನೀವು ಒಪ್ಕೊಂಡ್ರೆ ಸ್ಟಾರ್ಟ್ ಆದ್ರೆ. ಅವಾಗಲೇ ನನಗೆ ಮನಸ್ಸಿಗೆ ಬೇಜಾರಾಗೋಯ್ತು. ನನ್ನಂಥ ಒಬ್ಬ ಅಯೋಗ್ಯ ಇದ್ರೆ 300 ಜನ ಮನೆ ನಡೆಯುತ್ತೆ ಅಂದರೆ ಈಗ ನಡೆಯಪ್ಪ, ಬರ್ತೀನಿ ನಡೆಯಪ್ಪ ಅಂತ ಹೇಳಿ ನಾನು ಹೋಗಿದ್ದು ಉಂಟು, ಕೆಲಸ ಮಾಡ್ತಾ ಇರೋದು ಉಂಟು. ಹಾಗಾಗಿ ನಾನು ಒಬ್ಬ ಮನುಷ್ಯನಿಗೆ ಒಂದು ಆಸೆ ಅನ್ನೋದು ಒಂದಿರುತ್ತೆ, ಅದಕ್ಕೆ ಮೇಲೆ ಇನ್ನೂ ಅದನ್ನೇ ಮನಾಟನೆ ಮಾಡ್ಕೊಂತ ಕೂತ್ಕೊಂಡ್ರೆ ಅದ್ರಲ್ಲಿ ಅಷ್ಟೊಂದು ಮಜಾ ಇಲ್ಲ ಅಂತ. ಏನಾದರೂ ಇವಾಗ ಯಾತಕ್ಕೆ ಒಂದು 58 ಇಯರ್ಸ್ ಅಂದಿದ ತಕ್ಷಣ ಒಂದು ರಿಟೈರ್ಡ್ ಏಜ್ ಅಂತ ಕಾನ್ಸೆಪ್ಟ್ ಕೆಲವರು ಅಂತಾರೆ, ಸರ್ ರಿಟೈರ್ಡ್ ಆಗಬಾರ್ದು ಸರ್, ನಾವು ಜೀವನ ಪೂರ್ತಿ ಮಾಡ್ತಾನೆ ಇರಬೇಕು ಅಂತ. ನನ್ನ ಪ್ರಶ್ನೆ ಒಂದೇ, ನೀವು ಒಂದು ಪಲ್ಲ ಮೂಟೆ ಬೆಳೆದ್ರೂ ತಿನ್ನೋದು ಇಷ್ಟೇ, ಆಮೇಲೆ ಅಂಗಡಿಗೆ ಹೋಗಿ 1 kg ಇಸ್ಕೊಂಬಂದು ತಿನ್ನು, ಆದರೆ ಒಂದು ಇಲ್ಲಿ ತೃಪ್ತಿ ಇರಬೇಕು. ನಾನು ಬೆಳೆದಿದ್ದೀನ, ನಾನು ಸರಿಯಾಗಿ ಬದುಕಿದ್ದೀನ, 4 ಜನಕ್ಕೆ ಪರವಾಗಿಲ್ಲಪ್ಪ ಅನ್ನಿಸ್ಕೊಂಡಿದ್ದೀನ ಅಂದ್ರೆ ಆ ಒಂದು ಶ್ರೀಮಂತಿಗೆನ ಅನ್ನಿಸ್ಕೊಂಡ್ಬಿಡ್ಬೇಕು ನಮ್ಮ ಮುಂದೆ. ಯಾಕಂದ್ರೆ ಇವತ್ತು ಎಲ್ಲ ಮಾಧ್ಯಮಗಳು ತಮಗೆಲ್ಲ ಗೊತ್ತಿದೆ, ನಾವು ಇವತ್ತು ಹೇಳ್ತೀನಿ ನನ್ನ ತಾಯಿ ಸಾಕ್ಷಾಗೋ, ನನಗೆ ತುಂಬ ಭಯ ಯಾರೋ ನನ್ನ ಬಗ್ಗೆ ತೃಪ್ತಿ ತಿಳ್ಕೊಬಿಡ್ತಾರೋ, ಯಾರೋ ನಮ್ಮ ಮಾಧ್ಯಮದ ಮಿತ್ರರು ಬೈಕೊಂಡ್ಬಿಡ್ತಾರೋ ಅಥವಾ ಯಾರೋ ಸ್ನೇಹಿತರು ಬೈಕೊಂತಾರೋ. ಇವತ್ತು ಅದೇ ಭಯದಲ್ಲಿ ಬದುಕಿರೋಂಥ ಮನುಷ್ಯ ನಾನು, ಕನಸು ಮನಸ್ಸನ್ನು ಅಹಂಕಾರ ನನಗೆ ಬಂದಿಲ್ಲ. ಬಟ್ ಇವತ್ತಿನ ದಿನಗಳು ಅಲ್ಲಿಲ್ಲ, ಚೆನ್ನಾಗಿಲ್ಲ ಇವತ್ತು. ಇವತ್ತು ಹೆಂಗೆ ಅಂದರೆ ನಿಮಗೆ ಒಂದು ಸೇರಷ್ಟು ಸಾಧನೆ ಆಗಿದ ತಕ್ಷಣ ಅವನು ಒಂದು ಪಾವಷ್ಟು ಮಾತಾಡಬೇಕು, ಆಮೇಲೆ 1 ರೂಪಾಯಿ ಸಂಪಾದನೆ ಮಾಡಿದೆ, 1,000 ರೂಪಾಯಿ ಆಗಿದ್ದೀನಿ ಅನ್ನೋ ಒಂದು ಪರಿಕಲ್ಪನೆಯಲ್ಲಿ ಇರುವಂಥ ಒಂದು ಆತ್ಮಗಳಿರೋ ಸಮಯದಲ್ಲಿ ನಮ್ಮನ್ನು ಎಳ್ಕೊಬಿಡ್ತಾರೆ ಜಗಕ್ಕೆ. ನಿಮ್ಮ ಯಾವುದೇ ಮಾಧ್ಯಮದಲ್ಲಿ ಏನೇ ಬರೀರಿ, ನಿಮ್ಮ ಕಾಮೆಂಟ್ ಸೆಕ್ಷನ್ಗೆ ಹೋಗ್ಬಿಟ್ಟು ನೀವು ನೋಡಿ, ಅಲ್ಲಿ ಮನುಷ್ಯನ ಮನಸ್ಥಿತಿ ಗೊತ್ತಾಗ್ತದೆ, ಅವನು ಕನ್ನಡಿ ಹಿಡ್ದಂಗೆ ಗೊತ್ತಾಗ್ತದೆ. ನೋಡಿ, ಅವರು ಯಾವುದೇ ಒಂದು ಒಳ್ಳೆಯ ವಿಷಯ ಮಾತಾಡಿ ಬರೋದೇ ಇಲ್ಲ, ಅಮ್ಮ ಅಕ್ಕ ಏನೇನೋ ಬೈತಿರ್ತಾರಲ್ಲ ಕೆಳಗಡೆ ಬೈತಿರ್ತಾರೆ, ಅಂದರೆ ಅಷ್ಟು ತಾಮಸ ಇದೆ ಇವತ್ತು. ಅದು ಚೇಂಜ್ ಆಗಬೇಕು, ಸಾತ್ವಿಕ ಆಗಬೇಕು ಮನುಷ್ಯ, ಪ್ರೀತಿಸ್ಬೇಕು. ಇವತ್ತು ಈ ಕರೋನಾ ಪಾಠ ಕಲಿಸಿದೆ, ಇದಕ್ಕಿಂತ ಇನ್ಯಾವ ಪಾಠ ಕಲಿಸೋಕೆ ಸಾಧ್ಯವೇ ಇಲ್ಲ. ಈಗಲೂ ನಾವು ಚೇಂಜ್ ಆಗಿಲ್ಲ ಅಂದರೆ ಇನ್ನೊಂದು ಜನ್ಮ, ಇನ್ನೊಂದು ಯುಗ ಬಂದು. ನಮ್ಮ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ. ಮತ್ತಷ್ಟು ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.